ಯೇಸು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಪಾದಯಾತ್ರಿಕರೇ ಇವತ್ತಿನ ಹಬ್ಬದ ಮುಖ್ಯ ಸೂತ್ರವಾಗಿರತಕ್ಕಂಥದ್ದು ಏನು ಅಂದರೆ ಫ್ರಾನ್ಸಿಸ್ ಸೇವಿಯರ ಹಾಗೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದು ಇದೇ ಅತಿ ಉನ್ನತ ಸೂತ್ರವಾಗಿದೆ ಈ ಸೂತ್ರದಲ್ಲಿ ಇರುವ ಇರತಕ್ಕಂಥ ಮೂರು ಅಂಶಗಳು ಅವು ಐಕ್ಯತೆ ಭಾಗವಹಿಸುವುದು ಮಿಷನ್ ಅಂದರೆ ಸೇವೆ ಮಾಡುವುದು ಯೇಸು ಸ್ವಾಮಿ ಪ್ರಭು ಎಂದು ಲೋಕಕ್ಕೆ ಅರಿಕೆ ಮಾಡುವುದು ಬೋಧಿಸುವುದು ಇವತ್ತಿನ ಈ ಹಬ್ಬದ ಸಂದರ್ಭದಲ್ಲಿ ನಾವು ದೀರ್ಘವಾಗಿ ಆಲೋಚಿಸತಕ್ಕಂಥದ್ದು ಈ ಮಿಷನ್ ವೇದ ಬೋಧಕವು ಏಸುವೆ ಪ್ರಭು ಎಂದು ಬಾಯಾರೆ ಅರಿಕೆ ಮಾಡುವುದು ನಾವು ಜೀವಿಸುವ ಶೈಲಿಯಲ್ಲಿ ಏಸುವೆ ಪ್ರಭು ಎಂದು ತೋರಿಸುವುದು ಒಂದು ಸಾರಿ ಸಂತ ಆರನೆಯ ಚಿನ್ನಪ್ಪ ಜಗದ್ಗುರುಗಳು ಕೇಳಿದರು ಕ್ರೈಸ್ತ ಜನಾಂಗಗಳನ್ನು ನೋಡಿ ಕೇಳಿದರು ಇತರ ಜನಾಂಗಗಳಿಗೆ ರಕ್ಷಣ್ಯವು ಹೇಗೂ ಸಿಕ್ಕುತ್ತೆ ಕ್ರೈಸ್ತ ಅಲ್ಲದ ಜನಗಳು ಹೇಗಾದರೂ ದೈವ ರಕ್ಷಣ್ಯವನ್ನು ಪಡೆಯುತ್ತಾರೆ ಆದರೆ ಕ್ರೈಸ್ತರಿಗೆ ಇರತಕ್ಕಂಥ ಒಂದು ಅಗತ್ಯವಾದ ಮುಖ್ಯವಾದ ಕರ್ತವ್ಯವು ಏನು ಅಂದರೆ ಯೇಸುವನ್ನು ಬಾಯಾರೇ ಬೋಧಿಸತಕ್ಕದ್ದು ಆದ್ದರಿಂದ ಕ್ರೈಸ್ತರು ನೆನೆಸ್ಕೋಬೌದು ಬೇರೆಯವರಿಗೆ ಹೇಗಾದರೂ ರಕ್ಷಣೆ ಸಿಕ್ಕುತ್ತೆ ನಾನು ಯಾಕೆ ಬೋಧಿಸಬೇಕು ಎಂಬುದಾಗಿ ನೆನೆಸ್ಕೋಬೌದು ಆದರೆ ಈ ಜಗದ್ಗುರುಗಳು ಕೇಳುವ ಪ್ರಶ್ನೆ ಏನು ಹೇಗಾದರೂ ಸಿಗ್ಬೌದು ಅಂತ ಹೇಳಿ ನೀವು ಕ್ರೈಸ್ತರು ಬೋಧಿಸತಕ್ಕಂಥ ಕರ್ತವ್ಯವನ್ನು ಮಾಡದೇ ಇದ್ದರೆ ನಿಮಗೆ ರಾಕ್ಷಣ್ಯವು ಸಿಕ್ಕುತ್ತಾ ಎಂಬುದೇ ಆ ಪ್ರಶ್ನೆ ನಾವು ಕ್ರೈಸ್ತನಾಗಿರಬಹುದು ಐಕ್ಯವಾಗಿರಬಹುದು ಎಲ್ಲರೊಂದಿಗೆ ಸೇರಿ ಆಡಂಬರವಾದ ಸಾಕ್ಷ್ಯ ಜೀವನ ಮಾಡಬಹುದು ಹಬ್ಬ ಆಚರಣೆಗಳ ಮುಖಾಂತರ ಇನ್ನು ಸೇವೆಗಳ ಮುಖಾಂತರ ಆದರೆ ನಾವು ಬಾಯಾರೆ ಇತರರಿಗೆ ಯೇಸುವೆ ಪ್ರಭು ಎಂದು ಹೇಳದೆ ಹೋದರೆ ನಮಗೆ ರಕ್ಷಣ್ಯ ಇಲ್ಲ ಜ್ಞಾನ ಸ್ನಾನ ಪಡೆದಿರಬಹುದು ಎಲ್ಲ ಥರದ ವಿಷಯಗಳು ಇರಬಹುದು ಈ ಒಂದು ಮಿಷನನ್ನು ನಾವು ಮಾಡದೇ ಇದ್ದರೆ ರಕ್ಷಣೆಯವೂ ಇಲ್ಲ ಎಂಬುದೇ ಆ ಪ್ರಶ್ನೆಯ ಕೊನೆಯ ಉತ್ತರವಾಗಿದೆ ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ ನಾನು ನಿಮಗೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದು ಹೇಗೆ ಎನ್ನುವುದನ್ನು ಸವೇರಿಯಾರ ಹಾಗೆ ಹಿಂಬಾಳಿಸುವುದು ಅಂದರೆ ಸವೇರಿಯಾರು ಸ್ಪೇನ್ ದೇಶದಿಂದ ಇತಾಲಿಯಿಂದ ಫ್ರಾನ್ಸಿಂದ ಅವರು ಪಾಂಡಿತ್ಯವಾದ ಕಲಾಶಾಲೆಯಲ್ಲಿ ಮಾಡುತ್ತಿದ್ದ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ನಾನು ಹಿಂದಿಯ ದೇಶಕ್ಕೆ ಹೋಗಿ ಯೇಸುವನ್ನು ಅವರಿಗೆ ತೋರಿಸುತ್ತೇನೆ ಎಂದು ಇಲ್ಲಿ ಬಂದರು ಗೋವಾದಲ್ಲಿ ಇಳಿದು ಬಂದರು ಅವರ ಹತ್ತು ವರ್ಷಗಳ ಸೇವೆಯಲ್ಲಿ ಲಕ್ಷಾಂತರ ಜನಗಳಿಗೆ ಯೇಸುವಿನ ಅರಿವು ಆಯಿತು ಅದರಿಂದ ಧರ್ಮಸಭೆ ಬೆಳೆಯುತ್ತಾ ಬಂದಿತ್ತು ಈಗ ಇಷ್ಟು ವಿಸ್ತರಣೆಯಾಗಿದೆ ಆದರೆ ಆ ಸವೇರಿಯರು ಮಾಡಿದ ನಮಗೆ ಕೊಟ್ಟ ಉದಾಹರಣೆ ಮಿಷನ್ ಉದಾಹರಣೆ ಏಸುವೆ ಪ್ರಭು ಎಂದು ಹೇಳತಕ್ಕಂಥ ಉದಾಹರಣೆಯನ್ನು ನಾವು ಮಾಡ್ತಿದ್ದೀವಾ ಗೋವಾಕ್ಕೆ ಬರುತ್ತೇವೆ ನಡೆದು ಬರ್ತೇವೆ ಅನೇಕ ದಾನ ಧರ್ಮಗಳು ತ್ಯಾಗಗಳೆಲ್ಲ ಮಾಡುತ್ತೇವೆ ಆದರೆ ನಾವು ಯಾರಿಗೆ ಯೇಸುವೆ ಪ್ರಭು ಎಂದು ಹೇಳುತ್ತೇವೆ ನಾವು ಹೇಳಿದ್ದೀವಾ ಹೇಳದೇ ಇದ್ದರೆ ಒಂದು ತೀರ್ಮಾನ ಮಾಡಿಕೊಳ್ಳಿ ನೀವು ನನ್ನ ಜೀವನದಲ್ಲಿ ಸವೇರಿಯರ ಹಾಗೆ ಇತರರಿಗೆ ಅಕ್ಕಪಕ್ಕದಲ್ಲಿರುವ ಕುಟುಂಬಗಳಿಗೆ ನನ್ನ ಊರಿನಲ್ಲಿರುವ ಜನಗಳಿಗೆ ಹೇಗಾದರೂ ಏಸುವೆ ಪ್ರಭು ಎಂಬುದನ್ನು ತೋರಿಸಿಕೊಡುತ್ತೇನೆ ಎಂದು ನಿರ್ಧಾರ ಮಾಡಿಕೊಳ್ಳಿ ಅದಕ್ಕೆ ಸೇವಿಯರು ಸವೇರಿಯರು ನಮಗೆ ಸಹಾಯವಾಗುತ್ತಾರೆ ಅವರು ಇಲ್ಲಿ ಬಂದಾಗ ಅವರಿಗೆ ಕೊಂಕಣಿ ಗೊತ್ತಿರಲಿಲ್ಲ ಅವರಿಗೆ ತಮಿಳ್ ಭಾಷೆ ಗೊತ್ತಿರಲಿಲ್ಲ ಆದರೆ ಅವೆಲ್ಲ ಕಳೆದುಕೊಂಡ್ರು ಸ್ವಾಮಿ ಪವಿತ್ರಾತ್ಮರ ಮುಖಾಂತರವಾಗಿ ಕಳಿಸಿಕೊಟ್ರು ಅವರು ಧೈರ್ಯವಾಗಿ ಮಾಡಿದರು ನದಿ ತೀರದಲ್ಲಿ ನಡೆದುಕೊಂಡೇ ಗಂಟೆ ಬಾರಿಸಿಕೊಂಡೇ ಹೋಗಿ ಇನ್ನೊಂದು ಕೈಯಲ್ಲಿ ಶಿಲುಬೆಯನ್ನು ತೋರಿಸಿ ಯೇಸು ಸ್ವಾಮಿ ನಿಮ್ಮ ರಕ್ಷಕರು ನಿಮ್ಮ ಎಲ್ಲ ಪಾಪಗಳನ್ನು ಅವರು ಸ ಕ್ಷಮಿಸುವುದಕ್ಕೆ ಪ್ರಾಣ ಬಿಟ್ಟರು ಸತ್ತರು ಆದ್ದರಿಂದ ನೀವೆಲ್ಲ ಪಾಪ ರಹಿತವಾದ ಜೀವನಕ್ಕೆ ಬನ್ನಿ ಪಾಪದ ರಹಿತವಾಗಿಯ ಜೀವನಕ್ಕೆ ಬನ್ನಿ ಎಂದು ಕರೆದರು ಎಲ್ಲರೂ ಅನೇಕರು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡವರೆಲ್ಲ ಕ್ರೈಸ್ತರಾದರು ಪ್ರಿಯರೇ ಈಗಿನ ಕಾಲ ಆಂಟಿ ಕ್ರಿಶ್ಚಿಯನ್ ಕಾಲ ಕ್ರಿಶ್ಚಿಯನಿಗೆ ವಿರುದ್ಧವಾಗಿರತಕ್ಕಂಥ ಕಾಲ ಆದರೆ ಸಂತ ಸವೇರಿಯರು ನಮಗೆ ತೋರಿಸಿಕೊಡುತ್ತಾರೆ ಯಾರನ್ನು ನಿಂದಿಸಬೇಡಿ ಯಾರ ಮನಸ್ಸನ್ನು ಹಿಂಸೆ ಪಡಿಸಬೇಡಿ ಯಾರ ವೇದವನ್ನು ಧರ್ಮವನ್ನು ಕುಂದಿಸಬೇಡಿ ಆದರೆ ಎಲ್ಲರಿಗೂ ಯೇಸು ಸ್ವಾಮಿ ಪ್ರಭು ಎಂಬ ಕಥೆಯನ್ನು ಹೇಳ್ಕೊಡಿ ಎಂದು ಅವರು ನಮಗೆ ಪ್ರೇರಣೆ ಕೊಡುತ್ತಾರೆ ಆದ್ದರಿಂದ ನಮಗೆ ಭಯ ಬೇಡ ಧೈರ್ಯವಾಗಿ ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಒತ್ತುಕೊಂಡು ಬಾಯಾರೆ ಯೇಸು ಸ್ವಾಮಿ ಪ್ರಭು ಎಂದು ಹೇಳೋಣ ಒಳ್ಳೆಯ ಕ್ರೈಸ್ತ ಆದರ್ಶ ಪ್ರಾರ್ಥನೆಯ ಸೇವೆಯ ಮುಖಾಂತರ ಯೇಸು ಪ್ರಭು ಲೋಕ ರಕ್ಷಕರು ಎಂಬುದನ್ನು ನಿರ್ಣಯಿಸಿ ಸಾಧಿಸೋಣ ಆಮೇನ್